ಲಕ್ಷ್ಮೇಶ್ವರ ತಾಲೂಕಿಗೆ ನೂತನವಾಗಿ ದಂಡಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡಿರುವ ಪರಶುರಾಮ್ ಸತ್ತಿಗೇರಿ ರವರಿಗೆ ಲಕ್ಷ್ಮೇಶ್ವರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡ್ರುಬಣ ಯ ಕಾರ್ಯಕರ್ತರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಕನ್ನಡದ ವಚನಕಾರರ ಸರ್ವಧರ್ಮಗಳ ಸಮನ್ವಯ ಸಾರಿದ ಜಗದ್ಗುರು ಜಗಜ್ಯೋತಿ ಬಸವಣ್ಣನವರ ವಚನಗಳ ಪುಸ್ತಕವನ್ನು ನೀಡಿ ಶಾಲು ಹೊದಿಸಿ ಸನ್ಮಾನಿಸಿ ಅವರನ್ನು ಸ್ವಾಗತ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಲೋಕೇಶ್ ಸುತಾರ್ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹೊಗೆಸೊಪ್ಪಿನ ಮಾತನಾಡಿ, ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ಅಭಿವೃದ್ಧಿಪರ ವಿಚಾರಗಳನ್ನು ನೂತನ ತಹಶೀಲ್ದಾರ್ರೊಂದಿಗೆ ಸುದೀರ್ಘವಾಗಿ ಚರ್ಚಿಸಿದರು. ಈ ವೇಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕುಂಚಿಗೇರಿ ಮಠ, ಪ್ರವೀಣ ಗಾಣಿಗೇರ, ವಿಜಯಕುಮಾರ ಆಲೂರು, ಪ್ರವೀಣ ಗೌರಿ, ಅಸ್ಫಕ್ ಬಾಗೋಡಿ, ಮೈನುದ್ದೀನ್ ಮನಿಯಾರ, ಬಸವರಾಜ್ ಮಡಿವಾಳರ, ಈರಣ್ಣ ಪೂಜಾರ, ಹನುಮಂತ ದುಪ್ತರಗಿ, ಸಿರಾಜ ಡಾಲಾಯಿತ, ಅರುಣ್ ಮಿಕ್ಕಿ, ಈರಣ್ಣ ಸುನಿಲ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇದ್ದರು. ಸೋಮಣ್ಣ ಎತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.